ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತ. ಸುಪ್ರೀಂ ಕೋರ್ಟ್ನಲ್ಲಿ ನಿಜವಾಗಿ ಒಂದು ಮಹತ್ವದ ಪ್ರಶ್ನೆ ಎತ್ತಿ ನಮ್ಮ ಗವಾಯಿ ಜಡ್ಜ್ ಅವರು ಅಥವಾ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಲು ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕಂದರೆ ಬುಲ್ಡೋಜರ್ ಈ ಶಬ್ದ ಕೇಳಿದ್ರೆ ಸಾಕು ನಿಮಗೆ, ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕಣ್ಣು ಒಂದು ಮುಂದೆ ಬಿಡ್ತಾರೆ, ಅಥವಾ ಬಿ ಜೆ ಪಿ ಆಡಳಿತದ ಅನೇಕ ರಾಜ್ಯಗಳಲ್ಲೇ ಬುಲ್ಡೋಜರ್ ತಮಗೆ ಬೇಡಾಗಿತ್ತಪ್ಪ ಅಂದ್ರೆ ಹಚ್ಚಿಬಿಡೋದು. ಏನೋ ಕಾರಣ ಹೇಳೋದಕ್ಕೆ ಮುನ್ಸಿಪಾಲ್ಟಿಗೆ ಒಪ್ಪಲಾರದ ಕಳ್ಸ್ಕೊಂಡಿದ್ರು ಮಾಡಿದ್ರು ಹಾಗೆ ಹೀಗೆ ಹೆಚ್ಚಾಗಿ ಹೋಗ್ಬಿಡುದು. ಒಮ್ಮೆ ಒಂದು ಕೇಸ್ ಕೋರ್ಟಿಗೆ ಹೋದಪ್ಪ ಅಂದ್ರೆ ಅದನ್ನ ಹಸ್ತಕ್ಷೇಪ ಮಾಡೋದಕ್ಕೆ ಆಡಳಿತ ನೋಡೋ ಪಕ್ಷ ಏನಪ್ಪ ಆಡದಿಲ್ಲ, ಒಂದು ಪಕ್ಷಕ್ಕೆ ಏನು ಅಧಿಕಾರ ಅದ? ನ್ಯಾಯಾಂಗದ ಕೆಲಸ ನ್ಯಾಯಾಂಗ ಮಾಡ್ತದೆ, ಅದಕ್ಕೆ ಸರಿ ನಸು ಕೆಲಸ ಕೆಟ್ಟ ನಸು ತಿಳಿಸ್ತದೆ. ಎಷ್ಟೋ ಮನೆಗಳನ್ನು ಹೌದು ಈ ಒಂದು ಅಕ್ರಮ ಕಟ್ಟಿದ್ರೆ ತಪ್ಪವು, ಅದು ತೆಗೆದಕ್ಕೆ ಆಡಳಿತಾರೂಢ ಸರ್ಕಾರಕ್ಕೆ ಏನು ಹಕ್ಕದ ಎಲ್ಲದ? ಅದು ನ್ಯಾಯಾಂಗದ ವಿಷಯ ಆಯ್ತು. ಒಮ್ಮೆ ಒಂದು ಕೇಸ ನ್ಯಾಯಾಂಗಕ್ಕೆ ಹೋದಪ್ಪ ಅಂದ್ರೆ ನ್ಯಾಯಾಂಗದ ಬಗ್ಗೆ ಹೆಸರುವಂಥದ್ದು. ಯಾಕಂದರೆ ಒಮ್ಮೆ ಒಂದು ಆರ್ಡರ್ ಮಾಡಿದ್ದಪ್ಪ ಅದನ್ನು, ಈಗ ನೋಡ್ರಿ ಕರ್ನಾಟಕದಲ್ಲೇ ಒಂದು ನಡೆದ ಘಟನೆ, ಈ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರ ಸಲುವಾಗಿ ನಡೆದಿದ್ದು ಆಲ್ರೆಡಿ ಸಿ ಬಿ ಐ ಒಪ್ಪಿಸಿಬಿಟ್ಟಿದ್ದು ಹಿಂದೆ ಸರ್ಕಾರ, ಈಗ ಬಂದು ಮತ್ತೆ ಹಿಂದೆ ತಕ್ಕೊಳುತ್ತೆ ಅದನ್ನು. ಒಂದು ನ್ಯಾಯಾಂಗ ಅಥವಾ ತನಿಖೆಗೆ ಒಪ್ಪಿಸಿದ ಮೇಲೆ ಹಿಂದೆ ತಕ್ಕೊಳ್ಳೋದು ಸಂವಿಧಾನ ವಿರೋಧಿನ ಅದೆಲ್ಲ. ಇವತ್ತು ನಡೆದ ಕರ್ನಾಟಕದಲ್ಲಿ ಅಂಥವೆಲ್ಲ ಕೇವಲ ಬಿ ಜೆ ಪಿ ನಡೆದ ಸರ್ಕಾರ ನಡೆದಷ್ಟೇ ಅಲ್ಲ, ಇನ್ನೇನು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮನೆಗಳಿಗೆ ಕುಟುಂಬಗಳಿಗೆ ಅನೇಕ ಕುಟುಂಬಗಳನ್ನ ಹಾದಿಗೆ ಬೀದಿ ತಿನ್ನಿಸಿದಂತೆ ನಾವು ನೋಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಗ್ರಂಥಿ ನೇರಾನೇರವಾಗಿ ಬುಲ್ಡೋಜರ್ ತಂದು ಬುಲ್ಡೋಜರ್ ಇಟ್ಟು ಜುಂಡಿ ಅಂತವೆಲ್ಲ ಕಾರ್ಯಕ್ರಮ ಇಟ್ಟುಕೊಂಡು ಜನಕ್ಕೆ ತೊಂದರೆ ಕೊಟ್ಟಿದ್ದು, ಮುಸಲ್ಮಾನರು ಟಾರ್ಗೆಟ್ ಮಾಡಿದಂಥದ್ದು. ಇವು ಮಾಡ್ರಿ ಇಲ್ಲಂತಲ್ಲ, ತಪ್ಪು ಮಾಡಿದ ಶಿಕ್ಷೆ ಆಗಿಲ್ಲ ಅವ್ರಿಗೆ, ನ್ಯಾಯಕ್ಕೆ ಕೊಡ್ರಿ ಅದನ್ನು. ಇಲ್ಲಿ ನ್ಯಾಯಾಂಗ ಇರೋದು ಇದಕ್ಕಪ್ಪ, ಈ ದೇಶದ ಮುಖ್ಯ ಮೂರು ಪಿಲ್ಲರ್ಗಳು ಕಂಬಗಳು ಯಾವುವು? ಒಂದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಈ ಮೂರುಗಳು ಏನು ಮಾಡಿದ್ರು ನೋಡೋದಕ್ಕೆ ಈ ಒಂದು ಪತ್ರಿಕಾರಂಗ ಇಲ್ಲೇ ಒಬ್ಬ ನ್ಯಾಯ ಉಳಿಸ್ಕೊಂಡು ಹೋಗೋ ಸಲುವಾಗಿ ನ್ಯಾಯ ತತ್ವವನ್ನು ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ ನಾವು, ನೈಸರ್ಗಿಕ ನ್ಯಾಯ ಅಂತೀವಿ. ಅದು ಉಳಿಸ್ಕೊಂಡು ಹೋಗೋ ಸಲುವಾಗೆ ಇವೆಲ್ಲ ಮೂರು ಕುಡುಗ ಕೆಲಸ ಮಾಡಬೇಕಾಗ್ತದೆ. ಬುಲ್ಡೋಜರ್ ಈ ಒಂದೇನು ಸಂಸ್ಕೃತಿ ಅದು ನಾವೇನು ಹಾಕಿದ್ರೆ ಅವರು ಇದು ತಪ್ಪ ಅಂಥೇಳಿ ಪ್ರಶ್ನೆ ಮಾಡಿದ ಈ ಒಂದು ಈ ನಮ್ಮ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ಅವರೇ. ಇಲ್ಲ ತುಷಾರ್ ಮೆಹ್ತಾ ಅವ್ರು ಹೇಳಿದ್ರು ಇಲ್ಲ, ಮುನ್ಸಿಪಾಲ್ಟಿಯಿಂದ ಅಥವಾ ಅನಧಿಕೃತವಾಗಿ ಮನೆ ಕಟ್ಟಿದ್ದು, ಸಾರ್ವಜನಿಕವಾಗಿ ದೇವಾಲಯಗಳ ಅನಧಿಕೃತವಾಗಿ ಕಟ್ಟಿದ್ರೆ ಇಂಥ ನಾವು ತೆಗಿಲಿಕ್ಕೆ ಇದು ಮಾಡಿದ್ದೀವಿ ಅನ್ನುವಂಥ ದೇವಾಲಯ ಇರ್ಬೋದು, ಮಸ್ಜಿದ್ ಇರ್ಬೋದು, ಯಾವುದೋ ಇರ್ಬೋದು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ. ಅದಕ್ಕೆ ಮತ್ತೆ ಕೇಳಿದ್ರು ಇಂಥವಲ್ರಿ ನಮ್ಗೆ ಗೊತ್ತದ. ಅದು ಒಂದು ವಿಷಯ, ನ್ಯಾಯಾಂಗಕ್ಕೆ ಹೋದಾಗ ನೀವು ಯಾರು ಅದ್ರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ತಪ್ಪಲ್ಲದು. ಈಗ ಮಗ ಅಪರಾಧ ಮಾಡಿದನಂತೇಳಿ ಅಪ್ಪ ತೊಂದರೆ ತೊಗೊಂಡು ಕಟ್ಟಿಸ್ಕೊಂಡಿರ್ತಾನೆ ಮನೆ, ಅದನ್ನು ಕೆಡುವುದನ್ನ ನಿಮ್ಮ ಬುಲ್ಡೋಜರ್ ಅದು ಕೆಲಸ ಮಾಡ್ಬೇಕಾ? ಇದನ್ನು ನಮ್ಮ ಏನಪ್ಪ ಅಂತಂದ್ರೆ ಯೋಗಿ ಆದಿತ್ಯನಾಥ್ ಅವ್ರು ಮಾಡಿದ್ರಲ್ಲ ಅನೇಕ ಈ ಒಂದು ಮುಸಲ್ಮಾನ ಮನೆಗಳನ್ನು ಬುಲ್ಡೋಜರ್ ಹಚ್ಚಿದ್ದು, ಅವರು ಅನಧಿಕೃತವಾಗಿ ಅಕ್ರಮ ಕಟ್ಟಿದ್ದಾರೆ ಅಂತೇಳಿ ಮತ್ತೆ ಕಾರಣ ಹಚ್ಚಿ ಕೆಡಿ ಹೋಗೋದಿದ್ದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನೋ ಪ್ರಶ್ನೆ ನೀವು ಸುಪ್ರೀಂ ಕೋರ್ಟ್ ಮಾಡ್ತಾ ಇದ್ದ. ಮತ್ತು ಆ ಮಾತಿನಲ್ಲಿ ಸತ್ಯದ ರೀ, ಯಾಕಂದರೆ ಸಂವಿಧಾನ ದೊಡ್ಡ ವ್ಯವಹಾರ. ಸಂವಿಧಾನ ಮೂರು ಈ ಒಂದು ಕಂಬಗಳಿಗೆ ಅಂದರೆ ನ್ಯಾಯಾಂಗಕ್ಕೆ, ಕಾರ್ಯಾಂಗಕ್ಕೆ, ಶಾಸಕಾಂಗಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ವ್ಯಾಪ್ತಿಯೊಳಗೆ ಇನ್ನೊಬ್ಬರೊಬ್ಬರ ಮೇಲೆ ಒಬ್ಬರ ಹಸ್ತಕ್ಷೇಪ ಮಾಡೋ ಹೋಗಿಲ್ಲ. ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಸಹಜವಾಗಿ ತಿಕ್ಕಾಟ ಶುರುವಾಗ್ತದೆ. ಇದು ಮಾಡಲಿಕ್ಕೆ ಹೋಗ್ಬೇಡ್ರಿ. ನೀವು ಹೆಂಗದಪ್ಪ ನಿಮ್ಮ ವಿಚಾರ ಅಂದರೆ ಮಗ ತಪ್ಪು ಮಾಡಿದರೆ ಅಪ್ಪನ ಮನೆ ಕೇಳುವುದು, ಇದು ಯಾವ ನ್ಯಾಯ ರೀ? ತಪ್ಪಿತಸ್ಥ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗಲಿ, ಅದು ಕಾನೂನು ಮೂಲಕ ನ್ಯಾಯಾಂಗದ ಅಲ್ಲೇ ನಿಮಗೆ ಆ ಹಕ್ಕಿಲ್ಲ. ಯಾವಾಗ ನ್ಯಾಯಾಂಗ ಸಜೆಷನ್ ಕೊಡ್ತದೆ ಅದನ್ನು ಪಾಲಿಸ್ಬೇಕಾಗಿ ನಿಮ್ಮ ಕೆಲಸ ಸ್ಪಷ್ಟವಾಗಿ ಹೇಳಿದ. ಅದಕ್ಕೆ ಮಾರ್ಗಸೂಚಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಇದನ್ನೆಲ್ಲರೂ ಪಾಲಿಸ್ಬೇಕಂತೇಳೆ ಮತ್ತು ಎಲ್ಲ ರಾಜ್ಯಗಳು ಇದು ಮೆಸೇಜ್ ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳು ಅನಗತ್ಯವಾಗಿ ಇನ್ನೊಬ್ಬರ ವಿಷಯದಲ್ಲಿ ಅನಧಿಕೃತರ ಮತ್ಯಾದೇಶದ ಮೇಲೆ ಬುಲ್ಡೋಜರ್ ಹಚ್ಚುವಾಗಿಲ್ಲ, ಮನೆಗಳಿಗೆ ಕೆಡುವಾಗಿಲ್ಲ. ಎಷ್ಟೋ ಕುಟುಂಬಗಳು ಬೀದಿ ಬಂದವು ರೀ, ಹರಿಯಾಣದಲ್ಲೇ ಆಗಿರ್ಬೋದು, ರಾಜಸ್ಥಾನದಲ್ಲೇ ಆಗಿರ್ಬೋದು, ಮಧ್ಯಪ್ರದೇಶದಲ್ಲೇ ಆಗಿರ್ಬೋದು, ಮಹಾರಾಷ್ಟ್ರದಲ್ಲೇ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು. ಉತ್ತರ ಪ್ರದೇಶದಲ್ಲಂತೂ ಹೇಳೋ ಹೇಳಕ್ಕೆ ತೀರದಷ್ಟು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಬಾಬಾ ಅಂತ ಹೆಸರು ಪಡ್ಕೊಂಡ್ಬಿಟ್ಟಿರೋದಕ್ಕೆ ಯಾವುದೋ ನೆಪ ಹಚ್ಚಿ ತೆಗೆದು ಹೋಗೋದು ಬಿಟ್ಬಿಡೋದು. ಇಲ್ಲ ಸಾರ್ವಜನಿಕ ಆಸ್ತಿ ಅದ, ಅದನ್ನು ಅತಿಕ್ರಮಣ ಮಾಡಿದ್ದಾರೆ. ಈ ದೇಶದಲ್ಲೇ ನ್ಯಾಯಯುತವಾಗಿದ್ದಂಥ ತಮ್ಮ ಜಮೀನದಲ್ಲಿನ ಕಟ್ಟಡಗಳನ್ನು ಕಟ್ಟಿಸಿಕೊಂಡಂಥ ಅನೇಕ ಕಟ್ಟಡಗಳು ಅನಧಿಕೃತವಾಗಿದ್ದಾವೆ. ಏನು ಕಟ್ಟುವ ಒಂದು ಸಚಿವನೇ ಆಗೋದಲ್ಲ, ಒಂದು ಪುಟ ಆ ಸೈಡ, ಒಂದು ಎರಡು ಪುಟ ಈ ಸೈಡ ಆಗೋದು ಕಟ್ಟಡ ನೀವು ತಯಾರಾಗುವಲ್ಲೇ ಪ್ರತಿಯೊಂದು ಮನೆಯಲ್ಲೂ ಇವತ್ತು ಹಂಗೆ ನೋಡಿದರೆ ಅತಿಕ್ರಮಣ ಮಾಡಿದ ಮನೆಗಳು ಸಾಕಷ್ಟು ಇದ್ದಾವೆ, ಅವೆಲ್ಲ ಕೆಡುತ್ತೀರ ಇವತ್ತು.
ಬುಲ್ಡೋಸರ್ ಹಸ್ತಾರೆ ಎಲ್ಲದಕ್ಕೂ. ಯಾಕಪ್ಪ ಅಂತಂದರೆ ಇದು ತಪ್ಪ, ಅದು ಕಾನೂನು ಅದ. ಒಂದಿನ ಕಾನೂನು ಬೇಕಾಗಿತ್ತು ಅಂದರೆ ಕಾನೂನು ಪ್ರಕಾರ ಹೋಗ್ರಿ, ನ್ಯಾಯ ಕೇಳ್ರಿ, ಪ್ರೂವ್ ಮಾಡಿರಿ. ಪ್ರೂವ್ ಮಾಡ ಅದೇನು ಆರ್ಡರ್ ಕೊಡ್ತದೆ, ಕೋರ್ಟ್ ಏನು ಆರ್ಡರ್ ಕೊಡ್ತದೆ ಅದ್ರ ಪ್ರಕಾರ ನಡಿಬೇಕಾಗಿದ್ದು ನಿಮ್ಮ ಧರ್ಮ, ನಿಮ್ಮ ಕೆಲಸ, ಕರ್ತವ್ಯ. ಅದು ಬಿಟ್ಟು ನಾವು ನಮಗೆ ಜನ ಆಯ್ಕೆ ಮಾಡಿದಾರ, ನಾವೇನು ಮಾಡಿದ್ದಿಲ್ಲ ಸಿಂಧು, ಈ ಹಿಂದೆ ಚರ್ಚೆ ಆಗಿದೆ ಸಾಕಷ್ಟು. ನಮ್ಮ ಮೋದಿಯವರು ಅವ್ರ ಕ್ಯಾಬಿನೆಟ್ ಇಲ್ಲಪ್ಪ, ನಾವು ಜನ ಆರಿಸಿದಾರೆ, ನಾವು ಬೇಕಾದ ಮಾಡ್ತೀವಿ ಅನ್ನುವಂಗೆ ಮಾತಾಡಿದ್ದಾರೆ. ಈಗ ಹಂಗಾಗಿದ್ರಿ, ಈ ಸಿ ಬಿ ಐ, ಈ ಮುಂದೆ ಇ ಡಿ, ಅದ್ರ ಕಾಲಕ್ಕೆ ನಮ್ಮ ಏನಪ್ಪ ಐ ಟಿ, ಇವೆಲ್ಲನೂ ಈವನ್ ಇಲೆಕ್ಷನ್ ಕಮಿಷನ್ ಸೈತ್ ಎಲ್ಲ ಅವ್ರು ಹೇಳಿದಂಗೆ ಇದಾವೆ. ಒಂದೇ ಒಂದು ಉಳಿದ ನ್ಯಾಯ ಅಲ್ಲೇ ಏನಪ್ಪ ಅಂತಂದ್ರೆ, ಈ ಒಂದು ನ್ಯಾಯಾಂಗ ದೃಶ್ಯ ಸಸ್ಪೆಕ್ಸೆಪ್ಟ್ ಮಾಡಲಿಕ್ಕೆ ಹಿಂದಿನಿಂದ ರಿಜು ಬಿಜು ಹೆಸರು ಕೇಳಬೇಕು. ನೀವು ಕಾನೂನು ಮಂತ್ರಿ ಇದ್ದರು ಮಾಜಿ, ಅವ್ರು ಸ್ಪಷ್ಟವಾಗಿ ಹೇಳಿದರು, ಅವರು ಕೊಲೆಜಿಯಂ ಬೇಕಾಗಿಲ್ಲ, ಒಂದು ಮಸದ್ ಮಾಡೋಣ, ಅದರಲ್ಲೇ ನ್ಯಾಯ ನಾವು ಆರಿಸ್ತೀವಿ ನಾವು. ಯಾಕೆಂದ್ರೆ ಜನ ನಮ್ಮನ್ನ ಆರಿಸಿದ್ದಾರೆ ರೀ, ನಮ್ಮ ಹಕ್ಕು ಕೊಟ್ಟಿದ್ದಾರೆ ಚೇಂಜ್ ಮಾಡೋದು. ಜನರದ್ದು ಆಯ್ಕೆ ಆಗಿ ಬಂದೀವಿ ನಾವು, ನಾವು ಗ್ರೇಟ. ಅದನ್ನೇ ಸಂವಿಧಾನದ ಸ್ಪಷ್ಟ ಹೇಳ್ತದೆ, ನೀವು ಯಾರಿಂದಾದರೂ ಆಯ್ಕೆ ಆಗಲಿ, ಸಂವಿಧಾನದ ಮೂಲ ಉದ್ದೇಶಗಳಿಗೆ, ಸಂವಿಧಾನದ ಒಂದು ಆಶಯ ಜೊತೆಗೆ ಒಂದು ಹಕ್ಕು ಮತ್ತು ಕರ್ತವ್ಯ, ನೀವು ನಾವೆಲ್ಲ ಬದ್ಧಾಗಿರಬೇಕು ಅಂತ. ಸಂವಿಧಾನ ದೊಡ್ಡದಿಲ್ಲ, ಶಾಸಕಾಂಗ ದೊಡ್ಡದಲ್ಲ, ಕಾರ್ಯಾಂಗ ದೊಡ್ಡದಲ್ಲ, ನ್ಯಾಯಾಂಗೂ ದೊಡ್ಡದಲ್ಲ, ಸಂವಿಧಾನ ಕೊಟ್ಟದ. ಸಂವಿಧಾನ ಅಡಿಯಲ್ಲೇ ಜನರಿಂದ ಆಯ್ಕೆ ಅದ. ನಾಳೆ 543 ಬಂದಂಥ ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದವರು ಈ ಸಂವಿಧಾನ ಬಂದ್ ಮಾಡ್ಬೋದು. ಅದನ್ನು ಕೇಳ್ತಾ ಇದ್ರು ಈ ಹಿಂದಿನ ಸರ್ಕಾರದಲ್ಲಿ, ಈ ಒಂದು 10 ವರ್ಷ ಸರ್ಕಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಎರಡನೇ ಹಂತದ ಒಂದು ಏನಪ್ಪ ಸಂದರ್ಭದಲ್ಲಿ ಈ ಎನ್ ಡಿ ಎ ಅಂದರೆ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇತ್ತು, ಇಲ್ಲ ನಾವು ಫುಲ್ ಮೆಜಾರಿಟಿ ಕೊಟ್ಟರೆ 400 ಫಾರ್ ಕೊಟ್ಟರೆ ನಾವು ಸಂವಿಧಾನ ಬಂದ್ ಮಾಡಿಬಿಡ್ತೀವಿ ಅಂತೇಳಿ ಇದನ್ನು ಮಾತಾಡಿದ್ರು. ಅಂದರೆ ಜನಾಭಿಪ್ರಾಯ ಮುಖ್ಯಲ್ಲೇ, ಸಂವಿಧಾನ ದೊಡ್ಡದಲ್ಲ, ಸಂವಿಧಾನ ಬರೋವ್ರಿಗೆ ದೊಡ್ಡವರಂತಲ್ಲ ಅನ್ನುವಂಗೆ ಮೆಸೇಜ್ ಕೊಡ್ತಾ ಇತ್ತು. ಯಾವಾಗ ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆಗಾರರು ಇನ್ನುಳಿದ ವಿರೋಧ ಪಕ್ಷಗಳು ಇದನ್ನು ವಿಷಯ ತೆಗೆದುಕೊಂಡ, ಸಂವಿಧಾನ ತೆಗೆದುಕೊಂಡ, ಇಲ್ಲಿ ಬಡ ಜನರ ಒ ಬಿ ಸಿ ಆಗಿರ್ಬೋದು, ದಲಿತ ಆಗಿರ್ಬೋದು, ಹಿಂದುಳಿದವರು ಆಗಿರ್ಬೋದು, ಅದ್ರ ಜೊತೆ ನಮ್ಮ ಇವರು ಮೈನಾರಿಟಿ ಆಗಿರ್ಬೋದು, ಅಲ್ಪಸಂಖ್ಯಾತರು ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚನ್ ಆಗಿರ್ಬೋದು, ಸಿಖ್ ಅವರು ಆಗಿರ್ಬೋದು, ಯಾರೋ ಆಗಿರ್ಬೋದು, ಇವರಿಗೆಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ಏನು ಸಮಾನವಾದ ಅವಕಾಶ ಅಂತ ಏನು ಬೆನ್ನತ್ತಿದ್ರು ಸಂವಿಧಾನ ತಗೊಂಡ. ಆಗ ಅದು ಜನರಿಗೆ ಮುಟ್ಟುವಂಥ ಪ್ರಸಂಗ ಬಂತದ್ದು. ಸಪೋಸ್ ಏನಾದರೂ ಈ ಸಲ 400 ನಡೆಸಿಕೊಂಡಿದ್ದರು ಅಂದರೆ ಸಂವಿಧಾನ ಬದಲಾವಣೆಗೆ ಪ್ರಯತ್ನ ನಿಶ್ಚಿತವಾಗಿ ಮಾಡ್ತಿದ್ರು ಅನ್ನೋದು ಎರಡು ಮಾತೇ ಇಲ್ಲ. ಆದರೆ ತಪ್ಪು ಅನ್ನೋದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಾ ಇದೆ, ಹೇಳ್ತಾ ಇದೆ. ಯಾಕಂದರೆ ಬುಲ್ಡೋಜರ್ ಇದು ಯಾರದೋ ಒಬ್ಬ ಪಾಪ ವ್ಯಕ್ತಿಯ ಒಂದು ಗಳಿಕೆಯ ಅವ್ರ ಬದುಕನ್ನು ನೀವು ಕಸ್ಕೊಳ್ಳೋದು ಎಲ್ಲೂ ಇಲ್ಲ. ಎಲ್ಲರೂ ಸಮಾನವಾದ ಅವಕಾಶಗಳಿದ್ದಾವೆ. ನೀವು ಅಧಿಕಾರದಲ್ಲಿರ್ಬೋದು, ಭಾಳ ದೊಡ್ಡ ಏನಪ್ಪ ಗಂಟನ್ನು ಗಳಿಸಿರ್ಬೋದು, ಶ್ರೀಮಂತರಿರ್ಬೋದು, ಬಂಡವಾಳಶಾಹಿಗಳಿರ್ಬೋದು, ಕಾರ್ಪೊರೇಟ್ಗಳಿರ್ಬೋದು, ಈವನ್ ಪ್ರಧಾನಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಎಲ್ಲರಿಗೂ ಒಂದು ಹೋಟ ಒಂದು ರಾಜಕೀಯ ಸಮಾನತೆ ಈ ದೇಶದಲ್ಲಿ ಅದ. ಅದು ಸ್ಪಷ್ಟವಾಗಿ ಸಂವಿಧಾನ ನಮಗೆ ಕೊಟ್ಟಂಥ ಅಧಿಕಾರ ಅದು. ಬದುಕು ಅಧಿಕಾರ ಕೊಟ್ಟದ, ಸ್ವತಂತ್ರ ಕೊಟ್ಟದ, ಮಾತನಾಡುವ ಅಧಿಕಾರ ಕೊಟ್ಟದ, ಬರೆಯುವ ಅಧಿಕಾರ ಕೊಟ್ಟದ ನಮ್ಮ ಸಂವಿಧಾನ, ಸಮಾನವಾಗಿ ಬದುಕುವಂಥ ಅಧಿಕಾರ ಕೊಟ್ಟದ. ಒಂದೇ ಒಂದು ವಿಷಯದಲ್ಲಿ ಫೇಲ್ಯೂರ್ ಆಗಿದೆಯಲ್ಲಪ್ಪ ಸಂವಿಧಾನ ಅಂದರೆ ಆರ್ಥಿಕವಾಗಿ ಸಮಾನತೆ ತರುವಲ್ಲೇ ನಾವು ಸೋತಿದ್ದೀವಿ ಇಲ್ಲಿವರೆಗೆ. ಅದನ್ನು ರಾಜಕೀಯ ಜನರ ಕೈಯಲ್ಲಿ ಕೊಟ್ಟಿದ್ದರಿಂದಾಗೆ ಇವತ್ತು ಅದು ಸೋಲಾಗ್ಯದ. ಸಮಾನತೆ ಆರ್ಥಿಕವಾಗಿ ನಮ್ಮಲ್ಲಿಲ್ಲ, ಯಾಕಂದರೆ ಇಲ್ಲಿ ಮೇಲ ಕೇಳ ದುಡ್ಡಿನ ಪ್ರಮಾಣದಲ್ಲ. ಇವತ್ತು ಕೆಲವೇ ಕೆಲವಾಗಿ ಈ ದೇಶದ ಜನ 10% ಜನ ಇಡೀ ದೇಶವನ್ನು ಆಳುವಂಥ ಪರಿಸ್ಥಿತಿ ಇವತ್ತು ಬಂದಂಥದ್ದು. ಅವ್ರ ಕೈ ಬಂಡವಾಳ ಇರೋದರಿಂದಾಗಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು, ರಾಜಕೀಯ ವ್ಯವಸ್ಥೆಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು, ಸಾಂಸ್ಕೃತಿಕ ವ್ಯವಸ್ಥೆಯನ್ನು ತಮ್ಗೆ ಬೇಕಾದಂಗೆ ಆಳುವಂಥದ್ದು ತಂದುಬಿಟ್ಟಿದ್ದಾರೆ. ಇವತ್ತು ನೋಡಿರಿ, ಬುಲ್ಡೋಸರ್ ಅನ್ನೋದು ಏನು, ಮನುಷ್ಯನಿಂದ ಹೊಡೆದು ಬಿಡುವಂಥ ಒಂದು 2 ಸಾಕ್ಷಿ ಇಟ್ಕೊಳೋದು, ಮುನ್ಸಿಪಾಲ್ಟಿ ತಕರಾರು ಅರ್ಜಿ ಹಾಕ್ಕೊಳ್ಳೋದು, ಮತ್ತು ಒಂದು ಮನೆ ಅಂದ್ಕೊಳ್ಳೋ ಒಂದು ವಿರೋಧ ಪರ ಇರುವಂಥ ಜನ ಇದ್ದೇ ಇರ್ತಾರೆ. ಅದ್ಕೊಂಡಂತ ಇಲ್ಲ ಅತಿಕ್ರಮ ಮಾಡಿದಂತ ಮಾಡಿಸೋದು ನಂತರ ನಾವು ಹಕ್ಕದಪ್ಪ ನಮಗೆ ನಾವು ಮಾಡ್ತೀವಿ ಅಂದರೆ ಬುಲ್ಡೋಸರ್ ಹಚ್ಚಿಬಿಡು, ಇದು ನಿಮಗಿಲ್ಲ ಬುಲ್ಡೋಸರ್ ಹಚ್ಚುವಂಥ ಅಧಿಕಾರ ನಿಮಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದು ಸ್ವತಃ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಇಲ್ಲ ನಾವು ವಿಚಾರವಾಗಿ ನಾವು ಪ್ರಸ್ತಾಪ ಮಾಡಿದ್ದೀವಿ ಮತ್ತು ಅಂಥ ಮನೆಗಳು ಕೈ ಹೆಚ್ಚಿಲ್ಲ ಅನ್ನುವಂಥ ಸಮಾಧಾನ ಮಾತುಗಳನ್ನ ಕೇಳಲಿಕ್ಕೆ. ಯಾರು ತಂದೆ ಸುತ್ತ ಮಕ್ಕಳು ಮಾಡಿದ ತಪ್ಪಿಗೆ ಯಾರದು ಮನೆಯನ್ನು ಧ್ವಂಸ ಮಾಡಿಲ್ಲ ಅನ್ನೋದು ಮಾತಾಡ್ತಾ ಇದ್ದಾರೆ. ಅಂತ ಸಾಕಷ್ಟು ಇದ್ದಾವೆ ಅಂತೇಳಿ ಜಮಾಯತ್ ಉಲೇಮಾ ಎ ಹಿಂದ್ ಮತ್ತು ಇತರ ಸಲ್ಲಿಸಲು ಅರ್ಜಿ ಅನಗತ್ಯವಾಗಿ ಒಂದು ಧರ್ಮ ನೆಲೆಗಟ್ಟಲ್ಲ ನಮ್ಮನ್ನು ಇವರು ಇದು ಮಾಡ್ತಾ ದೂಷಣೆ ಮಾಡ್ತಾ ಇದ್ದಾರೆ ಅಂತೇಳಿ, ನಮ್ಮ ಮನೆಗಳು ಕೆಡುತ್ತಾ ಇದ್ದಾರೆ, ಬುಲ್ಡೋ ಜನಿಸ್ತಾ ಇದ್ದಾರೆ ಅಂತೇಳಿ. ಈ ನೆಲೆಯಲ್ಲಿ ಇವತ್ತು ಒಂದು ಸುಪ್ರೀಂ ಕೋರ್ಟ್ ಒಂದು ನಿಶ್ಚಿತವಾದ ಖಚಿತವಾದ ಅಭಿಪ್ರಾಯ ಕೊಟ್ಟರೆ ಇದರಿಂದಾಗಿ ನಾವು ಗೆದ್ದು ಬಂದೀವಿ, ಜನರನ್ನು ಆಯ್ಕೆ ಮಾಡಿದ್ರೆ ಬೇಕಾದ ಮಾಡಿದ್ವಿ ಅನ್ನೋದಕ್ಕೆ ಒಂದು ಮಂಗಳ ಹಿಡಿದಂಗೆ ಆಗಿದೆ. ಯಾಕಪ್ಪ ಅಂದರೆ ಇದು ಕೇಳೋರು ಇಲ್ದಂಗೆ ಆಗಿಬಿಟ್ಟದು, ಗೆದ್ದೀವಪ್ಪ ನಾವು ಬೇಕಾದ ಮಾಡ್ತೀವಿ. ಇವತ್ತು ಬಿ ಜೆ ಪಿ ಗ್ರಾಮ ಮಾತಾಡ್ತಾರೆ, ನಾಳೆ ಕಾಂಗ್ರೆಸ್ಗೆ ಮಾಡ್ಬೋದು, ಮತ್ತಾರು ಮಾಡ್ಬೋದು, ತಮ್ಮ ಮೆಜಾರಿಟಿ ಬೇಕಾದ ಮಾಡ್ಬೋದು, ಇದು ಆಗಬಾರ್ದು.
ಯಾಕಪ್ಪ ಅಂದ್ರೆ ಇದಕ್ಕಾಗಿ ನ್ಯಾಯಾಂಗ ಅದ. ಆ ನ್ಯಾಯಾಂಗ ಇದ್ದಿದ್ದು ಡಿಸಿಷನ್ ತಗೊಳ್ತದೆ, ಸರಿ ಯಾವ್ದು ತಪ್ಪು ಯಾವ್ದು ಎನ್ಕ್ವೈರಿ ಮಾಡ್ತದೆ. ಅಲ್ಲಿ ತಪ್ಪು ಆಗುವುದಿಲ್ಲ ಅನ್ನೋದು ಬೇರೆ ಮಾತು, ಆದ್ರೆ ಈ ಪ್ರಮಾಣದಲ್ಲಿ ತಪ್ಪಾಗುವುದಿಲ್ಲ. ಒಂದು ಬದುಕಿನ ಕೆಸರುಗಳಂತ ತಪ್ಪುಗಳು ಆಗುವುದಿಲ್ಲ ಅಲ್ಲೇ. ಅದಕ್ಕೆ ಮತ್ತೆ ಮತ್ತೆ ಹಾಯಿಗಳಿರ್ತಾವೆ, ಲೋವರ್ ಕೋರ್ಟ್ ಇರ್ತದೆ, ಅಲ್ಲ ಮತ್ತೆ ಹೈ ಕೋರ್ಟ್ ಇರ್ತದೆ, ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ತದೆ, ಅದ್ರ ಮೇಲೆ ಮತ್ತೆ ಏನಪ್ಪ ಅದು ಅದಕ್ಕೆ ಅದರ ನಂತರ ಹೈಕೋರ್ಟ್ ಇರ್ತದೆ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇರ್ತದೆ. ಇಷ್ಟೆಲ್ಲ ದಾಟಬೇಕಾಗ್ತದೆ. ದಾಟೋದ್ರೊಳಗಾಗಿನ ಅಲ್ಲಿ ಏನಾಗಿದೆಪ್ಪ ಸತ್ಯ ಯಾವುದು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರ್ತದೆ. ಅಲ್ಲೂ ಸಹಿತ ಕೆಲವೊಮ್ಮೆ ಸ್ಲೈಟಾಗಿಯೋ ಹೆಚ್ಚೋ ಕಡಿಮೆ ಅನ್ಯಾಯಗಳಾಗಿರ್ತಾವೆ. ಅದಕ್ಕೆ ಕಾರಣ ಅಂದರೆ ಆ ನ್ಯಾಯ ವ್ಯವಸ್ಥೆಯಲ್ಲೂ ಸಹಿತ ಕರಪ್ಟ್ ತನಕ ಒಂದು ಸಮಯತನ ಬಂದದ ಅನ್ನೋ ಕಾರಣ ಭಾಳ ಮಂದಿ ಮಾತಾಡ್ತಾ ಇದ್ದಾರೆ, ಅನೇಕರ ಅಭಿಪ್ರಾಯ ಆಗಿದೆ ಈ ವಿಷಯದಲ್ಲಿ. ಅದಕ್ಕಾಗಿ ಇವತ್ತು ನಾವು ಅನಿವಾರ್ಯದ ನ್ಯಾಯಾಂಗನ ನಂಬಲೇಬೇಕು. ಆದರೆ ಈ ಒಂದು ಈ ಅದರಲ್ಲೂ ಈ ಕಳೆದ 10 ವರ್ಷಗಳಿಂದ 2014 ಅಥವಾ 17ರಿಂದಂತೂ ಈ ಬುಲ್ಡೋಜರ್ ಸಂಸ್ಕೃತಿಯಿಂದಾಗಿ ಅನೇಕ ಮನೆಗಳು ಬಿದ್ದೋಗಿದ್ದಾವೆ. ಇದು ತಪ್ಪ ಅಂತ ಆಗಬಾರ್ದು ಇನ್ನು ಮುಂದೆ ಅಂತೇಳಿ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ, ತಡೆ ಹಾಕಿದ್ದಾರೆ. ಇನ್ನು ಮುಂದೆ ಆರೋಪಿಯ ಮನೆಯನ್ನು ಧ್ವಂಸ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅದಕ್ಕಾಗಿ ಒಂದು ಮಾರ್ಗದರ್ಶಿಗಳು ಬರ್ತಾ ಇದ್ದಾವೆ, ಅಥವಾ ಒಂದು ಏನಪ್ಪ ಡೈರೆಕ್ಷನ್ಸ್ ಬರುವಂಥವದ್ದಾವೆ. ಇಲ್ಲಪ್ಪ ಇಂಥವ್ರು ಇದ್ದರೆ ಇಂಥವ್ರಿಗೆ ಮಾತ್ರ ನೀವು ಅದನ್ನು ತೊಗೊಳ್ಬಹುದು, ಅದು ಪ್ರೂವ್ ಮಾಡಿಕೊಂಡು ಅನ್ನುವಂಥ ಮಾತನ್ನು ಸೇರಿಸ್ಬೋದು, ಅದ್ರಲ್ಲಿ ಬರ್ತಾನೆ ಕೊಡ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನು ಮುಂದೆ ನೀವು ಬುಲ್ಡೋಜರ್ ಏನದಲ್ಲ ಒಂದು ನ್ಯಾಯವನ್ನು ಕೊಡೋ ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ ಅಂತೇಳಿ. ಇದರಿಂದಾಗಿ ಅನೇಕರಿಗೆ ಇವತ್ತು ನಿಟ್ಟು ಸಿರಿಬಿಟ್ಟಂಗೆ ಆಗಿದೆ. ಹಿಂದುಳಿದವರಾಗಿರ್ಬೋದು, ಅದರಲ್ಲೂ ಮುಸ್ಲಿಂ ಕಮ್ಯುನಿಟಿಯವರಾಗಿರ್ಬೋದು, ಅಥವಾ ಕ್ರಿಶ್ಚನ್ ಕಮ್ಯುನಿಟಿಯವರಾಗಿರ್ಬೋದು, ಇನ್ನುಳಿದವ್ರು ಯಾರೋ ಆಗಲಿ ಅವರು ಆಗಿರ್ಬೋದು, ಎಲ್ಲೋ ಒಂದು ಕೈ ಕೆಲವೊಂದು ಕಡೆ ತಮ್ಮ ಮಸೀದಿ ಕಟ್ಕೊಂಡಿರ್ತಾರೆ, ಅಥವಾ ಏನಪ್ಪ ಅಂತಂದ್ರೆ ಪ್ರಾರ್ಥನಾ ಮಂದಿರಗಳನ್ನು ಕಟ್ಕೊಂಡಿರ್ತಾರೆ, ಅಲ್ಲೇ ಒಂದು ಸಚಿವನ ಆಗ್ತಾ ಇರ್ತದಿಲ್ಲ ಅಂತಲ್ಲ. ಅಂಥವ್ ಸಹಿತ ನೀವು ಮುಟ್ಟುಗಿತ ಪೋರ್ವಲ್ಲ ಎಚ್ಚರ ಮುಟ್ಟ್ರಿ, ಅದನ್ನು ಪ್ರೂವ್ ಮಾಡ್ಕೊಂಡು ಮುಟ್ರಿ. ಆಗಿದ್ದನ್ನು ತಗ್ಸ್ಲಿಕ್ಕೆ ಬರ್ತದೆ ಏನಲ್ಲ, ಅದನ್ನು ದೊಡ್ಡದಲ್ಲ, ತಪ್ಪು ತಪ್ಪನ ಅತಿಕ್ರಮಣ ಮಾಡೋದಕ್ಕೆ ನಾವು ಹೇಳೋದಿಲ್ಲ. ಎಲ್ಲಾದರೂ ಸಾರ್ವಜನಿಕ ರಸ್ತೆಗಳಲ್ಲಾಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಏನೋ ತಪ್ಪುಗಳಾಗಿದ್ದು ನೀವು ಮಾಡ್ರಿ ಇಲ್ಲಂತಲ್ಲ. ಆದರೆ ಅದನ್ನು ನೀವು ನ್ಯಾಯಾಂಗದ ಗಮನಕ್ಕೆ ತಂದ ಮಾಡಬೇಕು. ಅದನ್ನು ನಿಮ್ಮ ಕೈ ಅಧಿಕಾರ ಅಂತೇಳಿ ಏನು ಬೇಕಾದ ಅಧಿಕಾರದಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಮಾಡಬಾರ್ದು ಅನ್ನುವ ಮಾತನ್ನು ಇವತ್ತು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಇದರಿಂದಾಗಿ ಈ ದೇಶದ ಬಹು ಜನರಿಗೆ, ಅದರಲ್ಲೂ ಈ ಒಂದು ಜಸ್ಟ್ ಇದ್ದಿಲ್ಲ ಅಲ್ಪಸಂಖ್ಯೆ ಆದ ಮುಸ್ಲಿಮರಿಗೆ ಆಗಿರ್ಬೋದು, ಕ್ರಿಶ್ಚಿಯನ್ರಿಗೆ ಆಯಿತು, ಅಥವಾ ಇನ್ನುಳಿದವರಿಗೆ ಆಯಿತು, ಇಲ್ಲೇ ಒಂದು ನೆಮ್ಮದಿ ನಿಟ್ಟುಸಿರು ಬಿಡುವಂಗಾಗಿದಂತೆ. ಇಲ್ಲಾದ್ರೆ ಪಾಪ ಏನೋ ಆಗಿರ್ತೋ ಇಲ್ಲ ಅಂತ ಒಂದು ಅನಿವಾರ್ಯವಾಗಿ ಯಾವ್ಯಾವ ಪ್ರದೇಶದಲ್ಲಿ ಸರ್ಕಾರಿ ಜೀವನದಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಮತ್ತೇನೋ ಮಾಡಿರ್ತಾರೆ ಇಲ್ಲಂತಲ್ಲ. ಅದು ಯಾಕಪ್ಪ ಅಂತಂದ್ರೆ ಕೊಳ್ಳು ಶಕ್ತಿ ಇರುವುದಿಲ್ಲ, ಭೂಮಿಗಳನ್ನು ಬದುಕೋದಕ್ಕೆ ಎಲ್ಲಾದರೂ ಜಾಗ ಬೇಕಾಗ್ತದೆ. ಹೀಗಾಗಿ ಅಕ್ರಮ ಆಗಿರ್ತಾವೆ, ಅದು ಸಕ್ರಮ ಮಾಡೋದಕ್ಕೂ ಅನೇಕ ರೂಪ ಅನೇಕ ಹಾದಿಗಳಿದ್ದಾವೆ, ಅನೇಕ ಮಾರ್ಗದರ್ಶನಗಳಿದ್ದಾವೆ, ಮಾರ್ಗಸೂಚಿಗಳಿದ್ದಾವೆ, ಅವುಗಳ ಪ್ರಕಾರ ಅದನ್ನು ಸಕ್ರಮ ಮಾಡಿಕೊಡುವಂಥದ್ದು. ಇಲ್ಲಪ್ಪ ಸಾರ್ವಜನಿಕವಾದ ಆಸ್ತಿಗೆ ತೊಂದರೆ ಆಗ್ತಿತ್ತು, ಹಾನಿ ಆಗ್ತಿತ್ತು ಅಂದಾಗ ಅದು ಮುಂದೆ ವಿಚಾರ ಮಾಡಿರಾಯಿತು. ಅದು ನ್ಯಾಯಾಂಗದ ಮೂಲಕ ಅನ್ನುವಂಥ ಮಾತನ್ನು ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ನ್ಯಾಯಕ್ಕೆ ಹೋದಾಗ ನ್ಯಾಯಾಂಗಿದ್ದು ಸ್ಪಷ್ಟವಾಗಿ ಅದನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ, ಮತ್ತು ಆರೋಪಿ ಅಥವಾ ವಿರೋಧಿ ಇಬ್ಬರು ಮಾತುಗಳನ್ನು ಆಲಿಸಿ ಸರಿ ಯಾವುದು ಅನ್ನಿಸೋದನ್ನು ಡಿಸಿಷನ್ ತಗೊಳ್ಳುವಂಥ ಒಂದು ಸಂಯಮ ನ್ಯಾಯಾಂಗಿರುವುದರಿಂದಾಗೆ ಅಲ್ಲೇ ಸತ್ಯ ಯಾವುದೈತಿ ಅದಕ್ಕೆ ಒಂದು ಪ್ರಾಶಸ್ತ್ಯ ಸಿಗುವ ಸಾಧ್ಯತೆಗಳಿದ್ದಾವೆ. ಅನ್ಯಾಯ ನ್ಯಾಯಾಲಯದಿಂದ ಆಗುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದಾವೆ. ಅದಕ್ಕೆ ನೀವಿದ್ದಂಥವ್ರು ನಿಮ್ಮ ಮನಸ್ಸು ಬಂದಂಗೆ ಜನ ಆಯ್ಕೆ ಮಾಡಿದಾರೆ ಅಮ್ಮನಂತೇಳಿ ಏನೆಲ್ಲ ಕಾನೂನು ಕೈಗೆ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ. ನೀವು ಒಬ್ಬ ಜನಸಾಮಾನ್ಯರು, ನೀವು ಆಯ್ಕೆ ಆಗಿದ್ದೀರ ದೊಡ್ಡವರಂತಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರಿಂದಾಗಿ ಒಂದೊಂದು ಸ್ಪಷ್ಟ ಆಯಿತು. ಏನಪ್ಪ ಅಂತಂದ್ರೆ ಯಾರ್ಯಾರು ಏನಂದ್ರೆ 3 ಪಿಲ್ಲರ್ಗಳು ತಮ್ಮ ಏನು ಕೆಲಸದ ಅವತ್ತು ನಷ್ಟ ಮಾಡಿರಿ, ಉಳಿದ್ರೆ ಹಸ್ತಕ್ಷೇಪ ಮಾಡೋಕೆ ಹೋಗ್ಬೇಡ್ರಿ. ನಾವು ನೀವು ಕಾನೂನು ತಯಾರು ಮಾಡೋದು ನಾವು ಕೈ ಹಾಕೋದಿಲ್ಲ. ನೀವು ಇದ್ದಂಥವ್ರು ನೀವು ಏನು ಕಾನೂನು ಮಾಡ್ತೀರಿ ಆ ಅಡಿಯಲ್ಲಿ ನಾವು ಅದನ್ನು ಅನಾಲಿಸಿಸ್ ಮಾಡಿಕೊಂಡು ಅದಕ್ಕೊಂದು ಡಿಸಿಷನ್ ಕೊಡ್ತಾ ಇರ್ತೀವಿ. ಅದಕ್ಕೆಲ್ಲ ಕಾರ್ಯಾಂಗ ಏನು ಕೆಲಸ ಮಾಡುತ್ತೆ ಅದರಲ್ಲೂ ಯಾರೂ ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮೊಳಗೆ ಇರುತ್ತೆ ಕಾಣ್ಬೋದು, ಇಲ್ಲಿ ಬಂದು ಮಾತಾಡಿ ಚರ್ಚೆ ಮಾಡಿಕೊಂಡು ಸಂವಿಧಾನದ ಇಲ್ಲಿ ಇದನ್ನು ಬಗ್ಗೆ ಹೋಗ್ರಿ, ಸಂವಿಧಾನ ದೊಡ್ಡದು ಅನ್ನುವಂಥ ಮತ್ತೊಂದು ಮಾತನ್ನು ನೀವು ಸ್ಪಷ್ಟವಾಗಿ ಇಲ್ಲಿಯ ಆಡಳಿತ ಪಕ್ಷಗಳಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮತ್ತು ಇದು ಹೆಚ್ಚಾಗಿ ಬುಲ್ಡೋಜರ್ ಸಂಸ್ಕೃತಿ ಕಂಡು ಬಂದಿದ್ದು ಎಲ್ಲಪ್ಪ ಅಂತಂದ್ರೆ BJP ಆಡಳಿತಾರೂಢ ರಾಜ್ಯಗಳಲ್ಲಿ ಅದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಆಯಿತು, ಉತ್ತರ ಪ್ರದೇಶದಲ್ಲಿ ಆಯಿತು, ಇನ್ನುಳಿದ ರಾಜ್ಯಗಳಲ್ಲಿ ಆಯಿತು, ಇವಂಥ ಘಟನೆಗಳು ಸಾಕಷ್ಟು ನಡೆದವು. ಅದರಲ್ಲೂ ಉತ್ತರ ಪ್ರದೇಶದಲ್ಲಂತೂ ಅದು ಹೇಳ್ತಿದ್ರು, ಹರಿಯಾಣದಲ್ಲೂ ನಡೀತಾ ಇದ್ದಾವೆ, ಇತ್ತೀಚೆಗೆ ಆಗಿದೆ ಅದು ಆಗಿದೆ. ಇವೆಲ್ಲ ಆಗಬಾರ್ದು ಅನ್ನೋ ನೆಲೆಯಲ್ಲೇ ಮತ್ತು ಶಾಂತಿ ನೆಮ್ಮದಿ ಮುಂದುವರಲಿ ಅನ್ನೋ ನೆಲೆಯಲ್ಲೇ ಈ ನಿರ್ಧಾರ, ಈ ಒಂದು ಅಭಿಪ್ರಾಯವನ್ನು ಇವು ಸುಪ್ರೀಂ ಕೋರ್ಟ್ ಕೊಟ್ಟದ. ಈ ಸುಪ್ರೀಂ ಕೋರ್ಟದ ಈ ಮಾತುಗಳು ಭಾಳಷ್ಟು ಏನಪ್ಪ ಅಂತಂದ್ರೆ ಸತ್ಯಕ್ಕೆ ಸಮೀಪಿದ್ದ, ಮತ್ತು ಇವು ಸಂವಿಧಾನಕ್ಕೆ ಭಕ್ತಿ ಇರುವಂಥ ಮಾತುಗಳಾಗಿದ್ದಾವೆ, ಇದರಲ್ಲಿ ಭಿನ್ನ ಮತ ಇಲ್ಲ. ಆದ್ದರಿಂದ ಇವತ್ತು
ಈ ಎಲ್ಲ ಬಿ ಜೆ ಪಿ ಆಡಳಿತಾರೂ ಇವತ್ತು ಕಾಂಗ್ರೆಸ್ಸಿಗರು ಅದು ಆರಂಭದಲ್ಲಿ ಹೇಳಿದೆ ಕಾಂಗ್ರೆಸ್ದು ಉದಾಹರಣೆ ಕೊಟ್ಟೆ ಮಗ, ಯಾಕಂದ್ರೆ ಹಿಂದಿನ ಸರ್ಕಾರ ಕೊಟ್ಟಿತ್ತು ಅದು ಸಿ ಬಿ ಐಗೆ, ಅದನ್ನು ಡಿ ಕೆ ಶಿ ಅವರು ಏನೋ ಮಾಡಿ ಇಲ್ಲಿ ಇವತ್ತಿನ ಸರ್ಕಾರ ಮೂಲಕ ಹಿಂತ ಕೊಡುವಂಥದ್ದು ಲೋಕ ಕೊಡುವಂಥದ್ದು ಏನೇನು ಗದ್ದಲ ಮಾಡಿದರು ಇವೆಲ್ಲ ಆಗಬಾರದು. ಯಾಕಂದರೆ ಸಿ ಬಿ ಐದಲ್ಲಿ ನೀವು ನಿಮ್ಮದನ್ನು ಥ್ರೂ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೌದು ಅಲ್ಲ ಏನೋ ಇಲ್ಲಂತಲ್ಲ, ಇಲ್ಲಿವರೆಗೆ ಸಿ ಬಿ ಐ ಆಯಿತು, ಇ ಡಿ ಆಯಿತು, ಐ ಟಿ ಅದು ಆರೋಪಿಸ್ಕೊಳ್ಳಂತ ಅಲ್ಲ, ಯಾಕಂದರೆ ವಿರೋಧ ಪಕ್ಷಗಳನ್ನು ಮಾತ್ರ ಹಿಡ್ಕೊಂಡ್ರೆ ಬೆನ್ನತ್ತದ ವಿನಃ ಇವತ್ತು ನೋಡ್ರಿ ಸಿದ್ದರಾಮಯ್ಯ ವಿರೋಧವಾಗಿ ಅವ್ರನ್ನ ಬಿಟ್ಟು ಇನ್ನೂ ನಿರಾಣಿಯವ್ರ ಮೇಲೆ ಆರೋಪ ಅದ, ಅದ್ರ ಜೊತೆ ಇವಾಗ ಲೋಕಾಯುಕ್ತ ರಿಪೋರ್ಟ್ ಹೋಗಿದಾವ, ಎಚ್ ಡಿ ಕೆ ಅವ್ರ ಮೇಲೆ ಹೋಗಿದ, ಹಾಂ ನಮ್ಮ ಇಲ್ಲೇ ಜೊಲ್ಲೆಯವರು ಶಶಿಕಲಾ ಜೊಲ್ಲೆಯವ್ರ ಮೇಲೆ ಆರೋಪ ಇದ್ದಾವೆ, ಯಾಕೆ ಅವ್ರನ್ನ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಹಾಕಬಾರ್ದು ಇವರು ಅಂದ್ರೆ ಬಿ ಜೆ ಪಿಗಿರಲ್ಲ ಸಜ್ಜನರು, ಉಳಿದವರು ದುಷ್ಟ ಅದು ಉಳಿದವರೆಲ್ಲರೂ ಈ ಕಾನೂನು ವಿರೋಧಿಗಳ. ಇದನ್ನ ಇವತ್ತು ರಾಜ್ಯಪಾಲರು ಕೊಡಬೇಕಾಗಿದೆ, ಅದೇ ಕಾರಣಕ್ಕೆ ಇವರು ಸಹಿತ ತಮ್ಮ ಆಡಳಿತ ಅವಧಿಯಲ್ಲಿ ಭ್ರಷ್ಟಾಚಾರ ರೈತರು ಕೊಡಬೇಕಾಗಿತ್ತು ಇವತ್ತು ಕಾಂಗ್ರೆಸ್ಸಿಗರು, ಆದರೆ ಅವರೂ ಸಹಿತ ಇವತ್ತು ಅನೇಕ ಕಡೆ ತಪ್ಪು ಮಾಡ್ತಾ ಇದ್ದಾರೆ. ಹೀಗಾಗಿ ಇವು ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ವಿಶೇಷವಾಗಿ ಇನ್ನುಳಿದ ವಿರೋಧ ಪಕ್ಷಗಳು ಸಹಿತ ಈ ಎಲ್ಲ ತಪ್ಪುಗಳಿಗೆ ಇವರೆಲ್ಲರೂ ಕಾರಣ ಅಂತ ಇವತ್ತು ಸ್ಪಷ್ಟವಾಗಿ ನಾವು ಹೇಳಬೇಕಾಗಿದೆ. ಯಾಕಂತಂದ್ರೆ ತಾವು ಅಧಿಕಾರಕ್ಕೆ ಬಂದಾಗ ಬಿಕಾಸ್ ಮಾಡೋದು, ಅಧಿಕಾರದ ಇಲ್ಲದಾಗ ಅದನ್ನು ವಿರೋಧ ಮಾಡೋದು ಅಂತ ಒಂದು ತತ್ವವನ್ನು ಮೊದಲಿಂದ ಕಾಂಗ್ರೆಸ್ ಪಾಲಿಸ್ಕೊಂಡು ಬಂದಿತ್ತು, ಇವತ್ತು ಬಿ ಜೆ ಪಿನ ಪಾಲಿಸ್ಕೊಂಡು ಬಂದದ. ಹೊರಗೆ ಬಂದಾಗ ಒಂದು ನ್ಯಾಯ, ಒಳಗಿದ್ದಾಗ ಒಂದು ನ್ಯಾಯ, ಅಂದ್ರೆ ಆಡಳಿತದಲ್ಲಿದ್ದಾಗ ಒಂದು ನ್ಯಾಯ, ಆಡಳಿತ ವಿರೋಧಿಯಾದ ಒಂದು ನ್ಯಾಯ, ಇದು ಸಾಮಾನ್ಯವಾಗಿ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕಂಡುಬರುತ್ತಿರುವಂಥ ಒಂದು ಗುಣ ಅಥವಾ ದೋಷ. ಇವುಗಳ ಸಲುವಾಗಿ ಇವತ್ತು ನಾವು ಸಜ್ಜನರು ನೀವು ಸಜ್ಜನರು ಅಂತ ದೊಡ್ಡ ಒಂದು ತಿಕ್ಕಾಟ ನಡೆದು, ಯಾರು ಸಜ್ಜನರು ಯಾರು ದುಷ್ಟರು, ಈಗ ನ್ಯಾಯಾಂಗದ ಮುಂದೆ ನ್ಯಾಯಾಂಗ ಏನು ಡಿಸಿಷನ್ ತೊಗೊಳ್ತದೆ ನೋಡೋದು. ಅದೇನೂ ಇರಲಿ, ಈಗ ಮಾತ್ರ ಯಾರು ತಪ್ಪು ಮಾಡಿರ್ತಾರೆ ಅವರ ಆಸ್ತಿಗಳನ್ನು ನೀವು ಮುಟ್ಟುಗಳು ಹಾಕೋದು ಬುಲ್ಡೋಜ್ ಹಚ್ಚೋದು ತಪ್ಪು ಮಾಡಬೇಡ್ರಿ. ಮಗ ತಪ್ಪು ಮಾಡಿದ್ರೆ ಮಗ ಶಿಕ್ಷೆ ಆಗಲಿ, ಅಪ್ಪ ತಪ್ಪು ಮಾಡಿದ್ರೆ ಅಪ್ಪ ಶಿಕ್ಷೆ ಆಗಲಿ, ಆಸ್ತಿ ಆಗಿ ಹೊಡಿತೀರಿ ಕೆಲವುತ್ತೀರಿ, ಇದು ನಡೀಬಾರದು ಅನ್ನುವಂಥ ಒಂದು ಮಾತಂತ ಸ್ಪಷ್ಟ ಆಗ್ಯದ. ಇಂಥವು ಇನ್ನು ನಡೀದಂಗೆ ಈಗ ಮಾರ್ಗಸೂಚಿನ ಕೊಡ್ತೀನಿ ಅನ್ನುವಂಥ ಮಾತನ್ನು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ನೆಲೆಯಲ್ಲೇ ಇನ್ನಾದರೂ ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿ ಜೆ ಪಿ ಇನ್ನುಳಿದ ಪಕ್ಷಗಳ ಸರ್ಕಾರಗಳು ಈ ಹಿನ್ನೆಲೆಯಲ್ಲಿ ತಮ್ಮ ನೀತಿಯನ್ನು ತಮ್ಮ ಆಡಳಿತವನ್ನು ಮಾಡಿದರೆ ಸಂವಿಧಾನ ವಿರೋಧಿ ಆಗುವುದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಸಂವಿಧಾನ ಎಲ್ಲರಿಗೂ ಬದುಕು ಹಾಕಿ ಕೊಟ್ಟದ, ತಪ್ಪು ಮಾಡಿದ ಶಿಕ್ಷೆ ಕೊಡುವಂಥ ಕರ್ತವ್ಯನೂ ಕೊಟ್ಟದ, ಎಲ್ಲನೂ ಅದರಲ್ಲಿದೆ. ಸಂವಿಧಾನಕ್ಕಿಂತ ಹೆಚ್ಚಿನ ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಬುಲ್ಡೋಜರ್ ನ್ಯಾಯನ್ನು ಬೇಡಪ್ಪ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ನಿಮ್ಮ ಒಂದೇದು ನಿಮ್ಮ ಪರಿಧಿಯಲ್ಲೇ ವ್ಯಾಪ್ತಿಯಲ್ಲಿ ಅದು ಬರೋದಿಲ್ಲ, ಅದು ನ್ಯಾಯಾಂಗದ ವಿಷಯ, ನ್ಯಾಯಾಂಗದಲ್ಲೇ ನೀವು ಅದು ಪಡ್ಕೋಬೇಕು. ಅದನ್ನ ನಿಮ್ಮ ಮನಸ್ಸಿಗೆ ಬಂದಾಗ ಏ ನಮ್ಗೆ ಓಟ್ ಹಾಕಿದ್ರೆ ನಾವು ಬೇಕಾದ್ರೆ ಮಾಡ್ತೀವಿ ಅಂತೇಳಿ ನಾವು ಡಿಕ್ಟೇಟರ್ನ ತಯಾರು ಮಾಡ್ತೀವಿ ಮತ್ತೇನೋ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಸಾಧ್ಯ ಇರೋದು ಮಾತು, ಅದು ಬಿಟ್ಟು ಬಿಡ್ರಿ ಅನ್ನುವಂಥ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಇವತ್ತು ಒಂದು ರೀತಿಯಿಂದ ಎಲ್ಲರಿಗೂ ನಿಟ್ಟುಸಿರು ಬಿಟ್ಟಂಗೆ ಆಗ್ಯದ, ಯಾರು ತಪ್ಪು ಮಾಡಿದವ್ರಿಗಿಂತ ಮೊದಲು ಅದು ನಿಟ್ಟುಸಿರು ಬಿಟ್ಟಂಗೆ ಆಗ್ಯದ. ಇಲ್ಲಪ್ಪ ನಾವು ತಪ್ಪಂತ ಮಾಡಬಾರ್ದು, ಆ ಮಾತು ಬೇರೆ, ಆ ತಪ್ಪಿಗೆ ಶಿಕ್ಷೆ ಕೊಡೋದು ನ್ಯಾಯಾಂಗದ ಅನ್ನುವಂಥ ಒಂದು ಸಂದೇಶ ಇವತ್ತು ಬಂದಿದ್ದರಿಂದಾಗಿ ಎಲ್ಲರೂ ಇವತ್ತು ನಿಟ್ಟುಸಿರು ಕೊಡೋದು ಬಿಟ್ಟಂಗೆ ಆಗ್ಯದ. ಬದುಕ ಅಥವಾ ನಾವು ಬದುಕು ಸಿಕ್ತು ಅವಕಾಶ ಅನ್ನುವಂಥದ್ದು, ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಕೇಂದ್ರ ಬಿಂದುನ ಮನೆ, ಅದಕ್ಕೆ ಬುಲ್ಡೋಸರ್ ಹಚ್ಚುವಂಥದ್ದು ಇದು ಅಪರಾಧಿಯ ತಪ್ಪು. ಇಷ್ಟು ಮಾತ್ರ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಬ್ಲಾಕ್ ಹೋಗ್ಬೇಡ್ರಿ, ಜೊತೆಗೆ ಕಾಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬಾರ್ದು ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.